ಆ್ಯಂಡ್ ಧನಂಜಯ್ ಒಟ್ಟಿಗೆ ಮೊದಲನೇ ಬಾರಿ ಸ್ಕ್ರೀನ್ ಶೇರ್ ಮಾಡಿರೋದು. ಐ ಆಮ್ ಶೋರ್, ಐ ಹೋಪ್ ಅಂತ ಹೇಳಲ್ಲ, ಐ ಆಮ್ ಶೋರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ ಒಂದು ಕಾಂಬಿನೇಷನ್. ಆ್ಯಂಡ್ ಖಂಡಿತವಾಗ್ಲೂ ಅವರಿಗೆ ನಟ ರಾಕ್ಷಸ ಅಂತ ಬೇರೆ ಬಿರುದು ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ ಅಂತ ಬಂದಾಗ. 100% ನಟ ರಾಕ್ಷಸನೇ. ಸೊ ಅವ್ರಿಗೆ ಕಾಂಪೀಟ್ ಮಾಡೋದಿದೆಯಲ್ಲ, ಅದು ಚಾಲೆಂಜಿಂಗೇ ಅದು. ಸೊ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವರು ಮ್ಯಾಚ್ ಮಾಡಿದೀವ ನಾವು ಅಂತ ಅವರ ಒಂದು ಅಭಿನಯಕ್ಕೆ. ಆ್ಯಂಡ್ ಸಾಂಗ್ಸ್ ಅನೂಪ್ ಸರ್ ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ, ನನಗೆ ಕ್ಲಾಸಿಕಲ್ ಟಚ್ ಹಾಡುಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ, ಫೀಲ್ ಇದೆ. ಇನ್ಫ್ಯಾಕ್ಟ್ ಈ ಟ್ರೈಲರ್ ಅಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೇ ಒಂಥರ ಗೂಸ್ ಬಂಪ್ಸ್ ನನಗೆ. ಒಂದೊಂದು ಟ್ಯೂನ್ ಆಗಿರ್ಬೋದು, ಇಲ್ಲ ಪ್ರತಿಯೊಬ್ಬರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಒಂದು ಲೈಫ್ ಇದೆ, ಆ ಲೈಫ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್. ಫರ್ಗೆಟ್ ಅಬೌಟ್ ಮೀ, ಬೇರೆ ಎಲ್ಲ ಆರ್ಟಿಸ್ಟ್ಗೂ ಹೇಳ್ತೀನಿ, ನನ್ನ ಬಗ್ಗೆ ನಾನೇ ಮಾತಾಡೋದು ತಪ್ಪಾಗುತ್ತೆ, ಬಟ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಅದನ್ನು ಒಳ್ಳೆ ರೀತಿಲಿ ಪ್ರೆಸೆಂಟ್ ಮಾಡಿರೋವಂಥದ್ದು ಟೀಮ್, ನಮ್ಮ ಟೀಮ್. ಸೊ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಆಗಸ್ಟ್ 19 ತಾರೀಕು ಮಾನ್ಸೂನ್ ರಾಗ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಸಿನಿಮಾ ಬಂದು ನೋಡಿ. ಆ್ಯಂಡ್ ವಾಸುಕಿ ಅವರು ಹಾಡಿರುವಂಥ ಸಾಂಗ್ ರಿಲೀಸ್ ಆಯಿತು, ಒಳ್ಳೆ ರಿವ್ಯೂಸ್ ಬಂದಿದೆ. ಹಾಗೆ ಅರವಿಂದ್ ವೇಣುಗೋಪಾಲ್ ಅವರು ಅವರ ಒಂದು ಹಾಡು ನಮ್ಮ ಹಾಡು, ಐ ಮೀನ್ ನನ್ನ ಧನಂಜಯ ಅವರ ಹಾಡು. ಸೊ ನಾನಂತೂ ಕಾಯ್ತಿದ್ದೀನಿ ಹಾಡು ಹೆಂಗಿದೆ ಅಂತ. ಆ್ಯಂಡ್ ಇನ್ಯಾರನ್ನ ಬಿಟ್ಟಿದ್ದೀನಿ ಅಷ್ಟೇ ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರನ್ನೂ ಕವರ್ ಮಾಡಿದ್ದೀನಿ. ಏನು ಡೈಲಾಗ್? ಎಸ್ ರಾಜು ಸರ್ ಖಂಡಿತವಾಗ್ಲೂ ಇವತ್ತು ಅವ್ರು ನಮ್ಮ ಮುಂದಿಗಿಲ್ಲ, ಬಟ್ ಅವರ ಅವರ ಡೈಲಾಗಲ್ಲಿ ಅದರಲ್ಲೇ ಒಂದು ಜೀವ ಇದೆ. ಸೊ ಆ ಜೀವನ ನಾವು ತುಂಬಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ನಿಜವಾಗ್ಲೂ ದೊಡ್ಡ ಸಲ್ಯೂಟ್ ಹೊಡಿಬೇಕು. ಯಾಕೆ ಅಂತ ಹೇಳ್ತೀನಿ, ದಿನ ರಾತ್ರಿ ಅಂದರೆ ಲೈಕ್ ಅವ್ರು ಹೇಳ್ದಂಗೆ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ, ಇಲ್ಲ ಅಂದರೆ ಒಂದು 6:30 ಬೆಳಗ್ಗೆ 6:30 ಶೂಟಿಂಗ್ ಮಾಡಿರುವಂಥದ್ದು. ನಂದು ಧನಂಜಯ ಅವ್ರದ್ದು ಪ್ರಾಬಬ್ಲಿ 2 ಸೀನ್ ಬಿಟ್ಟು ಬಹುಶಃ ಒಂದು 90% ಸೀನ್ಗಳೆಲ್ಲ ನಾವು ರೈನಲ್ಲೇ ಶೂಟ್ ಮಾಡಿರುವಂಥದ್ದು. ರಿಯಲ್ ರೈನ್, ಲೈಕ್ ಒರಿಜಿನಲ್ಗಿಂತ ಆರ್ಟಿಫಿಷಿಯಲ್ ರೈನ್ ಕೂಡ ತರಿಸ್ಬಿಟ್ಟಿದ್ರು ವಿಖ್ಯಾತ್ ಅವರು. ಬಟ್ ಕಾಫಿ ಕೊಡೋ ಅಣ್ಣಿಂದ ಹಿಡಿದು ಒಬ್ಬ ಹುಡುಗನಿಂದ ಹಿಡಿದು ವಿಖ್ಯಾತ್ ಎಲ್ಲರೂ, ನಾನು ಧನಂಜಯ್ ಎದ್ದ ಎಂಟೈರ್ ಟೀಮ್ ಫ್ಲೋರಲ್ಲಿದ್ವಿ, ಯಾರು ಎಲ್ಲ ಕೆಲಸನೂ ಮಾಡ್ತಿದ್ವಿ. ಬಟ್ ಎಂಡ್ ಆಫ್ ದಿ ಡೇ ತುಂಬ ಮಜಾ ಮಾಡ್ಕೊಂಡು ಕೆಲಸ ಮಾಡಿರುವಂಥದ್ದು, ಬಿಕಾಸ್ ಸಿನಿಮಾ ಅಷ್ಟು ಚೆನ್ನಾಗಿ ಬರ್ತಿರ್ಬೇಕಾದ್ರೆ ಯಾರೋ ಒಬ್ರು ಕೊಯ್ಯಾ ಪಯ್ಯ ಅಂತ ಹೇಳೋ ಅಲ್ಲಿ ಚಾನ್ಸಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ವಿ. ಅದಕ್ಕೋಸ್ಕರ ಅನ್ಸುತ್ತೆ ಟ್ರೈಲರ್ ಇಷ್ಟು ಚೆನ್ನಾಗಿ ಬಂದಿರೋದು. ಸೊ ಮತ್ತೊಮ್ಮೆ ಹೇಳ್ತೀನಿ, 19 ಆಗಸ್ಟ್ ಮಾನ್ಸೂನ್ ರಾಗ ರಿಲೀಸ್ ಆಗ್ತಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.